ಅಜೀಂ ಗೆಟ್ ರೆಡಿ ವಿತ್ ರಿವಾಲ್ವರ್, ಐ ಆಮ್ ಗೋಯಿಂಗ್ ಟು ಡ್ಯಾಶ್ ಅಗೇನ್ಸ್ಟ್ ದಟ್ ಆಟೋ ರಿಕ್ಷಾ ಅಂತ ಹೇಳಿದೆ. ಹೇ ಸಿಂಗ್ ನೋಡು ಸ್ವಲ್ಪ ಹುಷಾರಾಗಿ ಹೋಗಪ್ಪ, ಹೋಗಿದ್ದೆ ಡ್ಯಾಶ್ ಹೊಡೆದ್ಬಿಟ್ಟೆ ಯಾರಿಗೆ, ಆ ಹಿಂದ್ಗಡೆಯಿಂದ ಆಟೋ ರಿಕ್ಷಾಗೆ. ವೇರ್ ದಿ ವಾಸ್ ಸಿಟಿಂಗ್ ಅಲಾಂಗ್ ವಿತ್ ಸ್ವಾಮಿ ಅಂತ ಹೇಳಿದೆ ಇನ್ನೊಬ್ಬ ಇದ್ದ ರೌಡಿ, ಅವ್ರ ಜೊತೆಲಿದ್ದ ಟಕ್ ಅಂತ ಹೇಳಿದೆ ಆಟೋ ರಿಕ್ಷಾ ಮೇಲ್ಗಡೆ ಎದ್ದು ಹೊರತು, ಅಷ್ಟು ಸ್ಪೀಡಲ್ಲಿ ಹೊಡೆದಿತ್ತು, ಬಿತ್ತು ಕೆಳಗಡೆ ಸೆಕೆಂಡ್ ಇದ್ರಲ್ಲಿ ಹೊಡೆದೆ, ಕೆಳಗಡೆ ಬಿದ್ದಿದ್ದ ಆಟೋ ರಿಕ್ಷಾ ಕ್ಯಾಪ್ಸೈಸ್ ಆಗೋಯ್ತು. ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ. ದೆನ್ ಆಮೇಲೆ ಏನಾಯ್ತು, ರೌಡಿಸಮ್ ಸ್ಟಾರ್ಟ್ ಆಗೋಯ್ತು ಯಶವಂತಪುರದಲ್ಲಿ. ಆಗ ಶಿವಸ್ವಾಮಿ ವಾಸ್ ದ ACP, ಆಗ ಕೋದನ್ ರಾಮಯ್ಯ ಇವಾಸ್ IG ಅಡ್ಮಿನಿಸ್ಟ್ರೇಷನ್ ಅಂತೆಲ್ಲ ಇದ್ರು. ಏ ಆಗ ಶಿವಸ್ವಾಮಿ, ಏ ಯಾರನ ಒಬ್ಬರು ಇನ್ಸ್ಪೆಕ್ಟರ್ ಕರ್ಸಯ್ಯ, ಒಳ್ಳೆ ಹೊಡಿಬೇಕು ಅವನು ಸರಿಯಾಗಿ. ಅಯ್ಯೋ ಅವನಿಗೆ ಕಳಿಸ್ಬಿಟ್ರಲ್ಲ ಸರ್ ಮಂಗಳೂರಿಗೆ, ಅವನಿಗೆ ಕರೆಸಿ ಸರ್ ಎಲ್ಲರ ಕಂಟ್ರೋಲ್ ಮಾಡ್ತಾನೆ ಅವನು ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ, ನಾನು ಸಸ್ಪೆನ್ಷನ್ ಎಲ್ಲ ರಿವೋಕ್ ಆಯಿತು, ಅಲ್ಲೇ ಇದ್ದೆ. ಮೆಸೇಜ್ ಬಂತು, ಇಮಿಡಿಯೇಟ್ಲಿ ಯು ಕಮ್ ಟು ಬ್ಯಾಂಗ್ಳೂರ್ ಆ್ಯಂಡ್ ರಿಪೋರ್ಟ್ ಅಟ್ ಯಶವಂತಪುರ ಸಬ್ ಡಿವಿಷನ್. ಎಷ್ಟು ವರ್ಷ ಇದ್ರಿ ಮಂಗಳೂರಲ್ಲಿ? ಮಂಗಳೂರಲ್ಲಿ ಐ ಸ್ಟೇಡ್ ದೇರ್ ಫಾರ್ 1.5 ಇಯರ್ಸ್. ಆಗ ಹೋದೆ ಬಂದೆ ಇಲ್ಲಿ. ಆಗ ಯಶವಂತಪುರ ಒಂದು 8 months ಇದೆ, ಆಗ ವಸಂತ್ ಕುಮಾರ್ ಅಂತ ಹೇಳಿದೆ ಇದ್ದರು ಆಗ ಇನ್ಸ್ಪೆಕ್ಟರ್. ಅವರು ಹೀ ಹ್ಯಾಡ್ ಎ ದೇಶಪಾಂಡೆ ಅವ್ರ ಇನ್ಫ್ಲುಯೆನ್ಸ್ ಇತ್ತು, ದೆನ್ ಹೀ ಕೇಮ್ ಆಸ್ ಅ ಇನ್ಸ್ಪೆಕ್ಟರ್ ಟು ಯಶವಂತಪುರ. ನನಗೆ ತೆಗೆದಿದೆ ಇದಕ್ಕೆ ಹಾಕ್ಬಿಟ್ರು, ಎಲ್ಲಿಗೆ ಇಂಟೆಲಿಜೆನ್ಸ್ಗೆ, ಸಿಟಿ ಇಂಟೆಲಿಜೆನ್ಸ್ ಕಮಿಷನರ್ ಆಫೀಸ್ಗೆ. ಸಾಕು, ಇಲ್ಲೇ ಇರ್ತೀನಲ್ಲ, ಮೋಟರ್ ಸೈಕಲ್ ಎಲ್ಲ ಇರುತ್ತೆ, ಮನೆ ಇರುತ್ತೆ ಅಂತ ಹೇಳಿದ್ರೆ ಅಲ್ಲೇ ಇರ್ತೀನಿ. ಸೌ ಇನ್ಸ್ಪೆಕ್ಟರ್ ಆಗಿ ಇಷ್ಟೆಲ್ಲ ನಡೆದೋಯ್ತು. ಕಡೆಗೆ ಐ ವಾಸ್ ಅಷ್ಟೊತ್ತಿಗೆ ನಮ್ಮ ರಿಲೇಷನ್ ಒಬ್ಬರು ಹೀ ಬಿಕೇಮ್ ದ ಹೋಮ್ ಮಿನಿಸ್ಟರ್, ಮಿಸ್ಟರ್ ಧರ್ಮ್ ಸಿಂಗ್. ಸಿ ಕಾಲ ಟರ್ನ್ ಹೇಗೆ ತಗೊಳುತ್ತೆ ಅನ್ನೋದು ನೋಡಿ. ಆಗ ಬಂದಿದ ತಕ್ಷಣ ಅಷ್ಟೊತ್ತಿಗೆ ಏನಾಯಿತು, ರಾಜ್ಕುಮಾರ್ ಕಿಡ್ನಾಪ್ ಎಲ್ಲ ಆಗಿತ್ತು, ಎಲ್ಲ ಭಾಳ ದೊಡ್ಡ ಕತೆ ಆಗಿತ್ತು. ಆಮೇಲೆ ಏನಾಗೋಯ್ತು, ಸೊ ಐ ವಾಸ್ ಪೋಸ್ಟೆಡ್ ಆಸ್ ದಿ ಅಶೋಕ್ ನಗರ ಟ್ರಾಫಿಕ್ ಹಾಕಿದ್ರು. ಕಡೆಗೆ ಅಲ್ಲಿಂದ ಒಂದು 6 ತಿಂಗಳು ಅಲ್ಲಿದ್ದೆ, ಆಮೇಲೆ ಅಲ್ಸು ಟ್ರಾಫಿಕ್ ಹಾಕ್ಬಿಟ್ರು. ಸೊ ನಾ ಹೆಂಗೋ ಆ ಟ್ರಾಫಿಕ್ ಹಾಕಿದ್ರಲ್ಲ ಅಂತ ಹೇಳಿದೆ. ಐಡೆಂಟಿಫೈ ಗುಡ್ ಬೈ ನಿಯರ್ಲಿ ಅಬೌಟು 7 to 8 ಸಿಗ್ನಲ್ ಲೈಟ್ಸ್ ಎಲ್ಲ ಅವ್ರಿವ್ರಿಗೂ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದೆ ಅಲ್ಲಿ, ಇನ್ಕ್ಲೂಡಿಂಗ್ ಟ್ರಿನಿಟಿ ಸರ್ಕಲ್ ಹತ್ರ ಒಂದು ಸಿಗ್ನಲ್ ಲೈಟ್ಸ್ ಇದೆಯಲ್ಲ ಅದನ್ನು. ಆಗ ನಿಮ್ಮ ಟೈಮಲ್ಲಿ ಹೌದು, ಆಗ 13 lakh ಖರ್ಚಾಗಿತ್ತು. ಆಗ ವಿಜಯ ಬ್ಯಾಂಕ್ ಇತ್ತಲ್ಲ, ಅಲ್ಲಿ ಚೇರ್ಮನ್ ಯಾರು ಶೆಟ್ಟಿ ಅಂತ ಇದ್ದರು, ಅವನು ಚೇಂಬರಲ್ಲಿ ಕುಂತ್ಕೊಂಡ್ರೆ ಇದು ಕಾಣಿಸೋದು ಏನೋ ಆ ಟ್ರಿನಿಟಿ ಸರ್ಕಲ್ಲು ಇರಬೇಕಪ್ಪ ಅಂತ. ಅವರು ಡೊನೇಟ್ ಮಾಡಿದ್ರು 13 lakh, ಅದನ್ನು ಮಾಡಿದ್ರು, ACಸೆಂಟರ್ ಮಾಡಿದ್ರು, ಮತ್ತು ಇದು ಏರ್ಪೋರ್ಟ್ ರೋಡಲ್ಲಿ ಇಂದಿರಾನಗರ 100 feet ರೋಡ್ ಜಂಕ್ಷನ್ ಮಾಡಿದ್ರು, ಮತ್ತು ವೆಬ್ ಜಂಕ್ಷನ್ ಮಾಡಿದ್ರು, ಮತ್ತು ಬ್ರಿಗೇಡ್ ರೋಡ್ ಹತ್ರ ಇದೆಲ್ಲ ಸಿಗ್ನಲ್ ಲೈಟ್ಸ್. ಆಗ ಕಾಲದಲ್ಲಿ ಅವರಿವ್ರಿಗೂ ಹೋದರೆ ಬಂದ್ಬಿಡ್ತಾ ಇತ್ತು, ಹಾಕ್ಸ್ಬಿಟ್ರಿ ಎಲ್ಲ. ಓ, ಗೌರ್ಮೆಂಟ್ ಫಂಡ್ ಎಲ್ಲ ಅದು? ಹಾಂ, ಸ್ಪಾನ್ಸರ್ ಅಷ್ಟೇ. ನಡೆದೋಯ್ತಲ್ಲ ಕಾಲ, ಆಮೇಲೆ ಕೇಳಾಗೋಯ್ತು ಸರಿ ಅಂತ ಹೇಳಿದೆ. ಅಲ್ಲಿಂದ ಐ ವಾಸ್ ದೇರ್ ಫಾರ್ ದ ಟ್ರಾಫಿಕ್ ಫಾರ್ 4 so many. ದೆನ್ ಒಂದು ಸೀಸ ಏನು ಮಾಡಿದ್ರು, ಇವ್ರು ಬಂದುಬಿಟ್ರು ಯಾರು, ಕೋದನರಾಮ. ನಮ್ಮ ಮನೆಗೆ ಯಶವಂತಪುರದಲ್ಲಿತ್ತು, ನಾನು ಇರಲಿಲ್ಲ. ಆಮೇಲೆ ಬಂದಿದ್ದೆ, ಮನೆ ಸ್ವಲ್ಪ ಚೆನ್ನಾಗಿ ಇಟ್ಕೊಂಡಿರ್ತೀವಿ ಏನೋ ಇನ್ಸ್ಪೆಕ್ಟರ್ ಆದ್ರಲ್ಲ ಅಂತ ಹೇಳಿದೆ. ನಮ್ಮ ಮಿಸ್ಸಸ್ ಹೇಳ್ಬಿಟ್ರು, ಇದು ಇಮಿಡಿಯೇಟಾಗಿ 24 hoursಲ್ಲಿ ಮನೆ ಖಾಲಿ ಮಾಡಿ, ನೀವು ಬೇರೆ ಕಡೆ ಹೋಗಿ ಅಂತ ಹೇಳ್ಬಿಟ್ರು. ನಮ್ಮ ಮಿಸ್ಸಸ್ ಯಾಕೆ ಸಾರ್ ಅಂತ ಕೇಳಿದ್ರು, ನಾನಿಲ್ಲಿ DCP ಆಫೀಸ್ ಮಾಡ್ತೀನಿ, ನೀನು ಮನೆ ಖಾಲಿ ಮಾಡಿ ಹೋಗು ಅಂತ ಹೇಳಿದ್ರು. ಆಮೇಲೆ ಏನೋ ಮನೆಗೆ ಬರ್ತೀನಿ, ನನಗೆ ಆಶ್ಚರ್ಯ ಆಗೋಯ್ತು, ಏನಪ್ಪ ಕಮಿಷನರ್ ಬಂದಿಂಗಿಲ್ಲ ಹೇಳಿದೆ. ನಾನು ಕೇಳಿದೆ, ಏಯ್ ವಿತಿನ್ 24 hours ಯು ಹ್ಯಾವ್ ಟು ವೆಕೇಟ್ ದಟ್ ಹೌಸ್ ಅಂತ ಹೇಳಿದ್ರು. ಸರಿ ಸರ್ ಅಂತ ಹೇಳಿದೆ, ಬೇರೆ ಮಾತಾಡೋಂಗಿಲ್ಲ ಕೋದಂಡನ ಹತ್ರ. ಸರಿ ಅಂತ ಹೇಳಿದೆ. ಅದು ಆಗ ನಾನೊಂದು ಏರ್ಪೋರ್ಟ್ ಟ್ರಾಫಿಕ್ ಅಂತ ಒಂದು ಮಾಡಿದ್ದೆ ನಾನು, ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಂತ ಹೇಳಿದೆ. ಆಗ HALನವ್ರಿಗೆ ನಾನು ಕೇಳಿದೆ, ಒಂದು ಮನೆ ಕೊಡಿ ಸರ್ ಇಲ್ಲಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮಾಡಿದೆ. ಅವ್ರು ಪಾಪ ಒಂದು ಕೊಟ್ಬಿಟ್ರು, ಈಗ ಏರ್ಪೋರ್ಟ್ ಪೊಲೀಸ್ ಸ್ಟೇಷನ್ ಏನಿದೆ ಅದ್ರ ಪಕ್ಕದಲ್ಲೇ ಒಂದು ಕೊಟ್ಬಿಟ್ರು ಮನೆ. ನಾನು ಈ ಸಾಮಾನೆಲ್ಲ ನಮ್ಮ ಮನೆ ತಗೊಂಡೋಗಿ ಅಲ್ಲಿ ಹಾಕ್ಕೊಂಡೆ. ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಲ್ಲೇ ಅಲ್ಲೇ ಎಲ್ಲ ಇದ್ಕೊಟ್ರು ಒಳಗಡೆ ಅದೇ ಹೇಳಿದೆ. ಆಮೇಲೆ ಆಮೇಲೆ ನಾನು ಟ್ರಾನ್ಸ್ಫರ್ ಮಾಡಿಬಿಟ್ಟ ಕೋದಂಡ ರಾಮ್ ಅಂತ ಹೇಳಿದೆ. ಈ ವಾಸ್ ವೆರಿ ಟೆರಿಬಲ್ ಆಫೀಸರ್ ಅವನು, ಅವನು ಹೇಳೋದಾಗಲೇಬೇಕು. ಆ ಬೆಂಗಳೂರಲ್ಲಿ ಜೆ ನಗರದಲ್ಲಿ ಒಂದ್ಸಲ ಸ್ಟ್ಯಾಬಿಂಗ್ ಇನ್ಸಿಡೆನ್ಸ್ ಆಗು ಫಾರ್ 8 days ಸ್ಟಾಪ್ ಆಗ್ತಾ ಇರಲಿಲ್ಲ. ಕೋದನ್ ರಾಮಯ್ಯ ಯೂಸ್ ಟು ಟೇಕ್ ದಿಸ್ ಥಿಂಗ್ ಏನೋ ರೌಂಡ್ಸು, ಯಾವಾರ ಅವನು ಎಲ್ಲ ಅವನು ಇನ್ಸ್ಪೆಕ್ಟರ್ ಎಲ್ಲಿ ಅವನು ಯಾರು ಕಾಟನ್ಪೇಟೆ ಇನ್ಸ್ಪೆಕ್ಟರ್ಗೆ ಓಪನ್ ಆಗಿ ಏನಯ್ಯ ಬಳೆ ಹಾಕ್ಕೊಂಡಿದ್ಯಾ, ಸೀರೆ ಹಾಕ್ಕೊಂಡಿದ್ಯಾ, ಸೀರೆ ಉಟ್ಕೊಂಡಿದ್ಯಾ, ವೇರ್ ಇಸ್ ದಟ್ ಪುಷ್ಪ, ವೇರ್ ಇಸ್ ದಟ್ ಕಾಳಪತ್ತರ್ ಅಂತ ಅವನು ಕೇಳೋರು. ಆ ಇನ್ಸ್ಪೆಕ್ಟರ್ ತಳಂ ಬಡಾಯಿಸಿದೆ. ಡೇಸ್ ಫಾರ್ ಲೈಕ್ ದಟ್. ಆಗ ನಮ್ಮ ಕಂಟ್ರೋಲ್ ರೂಮಲ್ಲಿ ನಾಯಕ್ ಅಂತ ಇದ್ದರು, ಅವ್ರು ಹೇಳ್ತಾ ಇದ್ರು ಕಮಿಷನರ್ ಸಾಹೇಬರಿಗೆ, ಸರ್ ಬೇಡ ಸರ್ ಹಂಗೆಲ್ಲ ಮಾತಾಡಬೇಡಿ ಸರ್, ಬೇಡ ಸರ್, ಐ ಯು ಕೀಪ್ ಕ್ವಾಯ್ಟ್ ಅಂತ ಹೇಳಿದ್ರೆ ಅವ್ರಿಗೆ ದಬಾಯಿಸ್ತಾ ಇದ್ರು. ಹಾಗೆ ಕೋದನ್ ರಾಮಯ್ಯ ಭಾಳ, ಅವನು ಕಮಿಷನರ್ ಆಫೀಸ್ ಇದ್ದಾಗ ಕಮಿಷನರು ಕಿಟಕಿಗಳು ಡೋರ್ಗಳು ಎಲ್ಲ ಓಪನ್ ಆಗಿರ್ತಾಯಿದ್ವು, ಎನಿಬಡಿ ಕ್ಯಾನ್ ಎಂಟರ್ ಇನ್.
ಭಾಳ ಟಫ್ ಇತ್ತು. ಒಂದು ದಿವಸ ಫೋನ್ ಬಂತು, ಆಗ ನನಗೆ ಬಾಣಸ್ವಾಡಿಗೆ ಶಿಫ್ಟ್ ಮಾಡಿಬಿಟ್ಟ. ಆಗ ಒಂದು ದಿವಸ ಬಾಣಸ್ವಾಡಿಗೆ ಫೋನ್ ಮಾಡಿದೆ, ಯಾರು ಗೊತ್ತಾ ಸರ್? ಗೊತ್ತಾಯಿತು, ಕಮಿಷನರ್ ಸಾಹೇಬರು. ಐ ನೋ ದಟ್ ಕಾಲಾಪತ್ತನ್ ಇಸ್ ಸ್ಟೇಯಿಂಗ್ ಇನ್ ಯುವರ್ ಲಿಮಿಟ್ಸ್, ಐ ಡೋಂಟ್ ವಾಂಟ್, ಐ ವಿಲ್ ಕಮ್ ಟು ಯುವರ್ ಲಿಮಿಟ್ಸ್ ಇನ್ ಕಾಗ್ನಿಟೋ ಅಂತ ಹೇಳ್ಬಿಟ್ರು. ಅಂದರೆ ಯಾರ ಮನೆ ಮಾತಿ ನಾನು ಬಂದ್ಬಿಡ್ತೀನಿ, ಅವನೇನಿದ್ರೆ ನಿನಗೆ ಬಿಡೋದಿಲ್ಲ ಅಂತ ಹೇಳಿದ್ರು. ಅಲ್ಲಿಗೆ ಕತೆ ನನಗೆ ಮುಗ್ದಾಯ್ತು. ಸೀದಾ ಇವ ಮನೆ ಗೊತ್ತಾ ಅಂತ, ಮನೆ ಗೊತ್ತು ಸರ್, ಲಿಂಗರಾಜ್ಪುರದಲ್ಲಿ ಇದ್ದಾನೆ ಸರ್ ಅಂತ ಹೇಳಿದೆ. ಸರಿ, ಅಲ್ಲಿ ಹೋಗಿದ್ದೆ ಅವನು ಡೇ ಆ್ಯಂಡ್ ನೈಟ್, ಅಲ್ಲಿ 2-3 ಡೇಸ್ ನಾನು ಅಲ್ಲೇ ಮಲ್ಕೊಂಡೆ. ಎಲ್ಲಿ? ಅವ್ನ ಮನೆಯಲ್ಲಿ, ಕಾಲಾಪತ್ರ ಮನೆಯಲ್ಲಿ. ಅವ್ನು ಮನೆ ಇನ್ನೇನು ಮಾಡೋಕ್ಕಾಗುತ್ತೆ, ಅವ್ನು ಬಂದರೆ ಇದು ಮಾಡ್ಬಿಡೋಣ ಅಂತ ಎನ್ಕೌಂಟ್ರು. ಅಷ್ಟೇ, ಮತ್ತಿನ್ನೇನು ಮಾತೇ ಇಲ್ಲ. ಕಮಿಷನರ್ ಕಡೆಗೆ, ಕಮಿಷನರ್ ಸರ್, ಅವನು ಮೂರು ಬಿಟ್ಟು ಹೊಟ್ಟಿದ್ದಾನೆ ಸರ್, ಅವನು ಪುಷ್ಪ ಇಬ್ಬರನ್ನು. ಆಯಿತು ಅಂತ ಹೇಳಿದ್ರೆ ಸುಮ್ಮನೆ ಇದ್ದರು. ಅಲ್ಲಿಂದ ನನಗೇನಾಯಿತು, ಆ್ಯಂಟಿ ರೌಡಿ ಸ್ಕ್ವಾಡ್ ಒಂದು ಕ್ರಿಯೇಟ್ ಆಗೋಯ್ತು. ಅಷ್ಟೊತ್ತಿಗೆ ಬಲರಾಮ್ ಇದ್ದನಲ್ಲ ರೌಡಿ, ಅವನೇನು ಮಾಡ್ದು ಅವನು, ಅಷ್ಟೊತ್ತಿಗೆ ಶ್ರೀನಿವಾಸಲು ಸಾಹೇಬರು ಕಮಿಷನರ್ ಆಗಿ ಬಂದ್ಬಿಟ್ರು. ಅವ್ರು ಬಂದಿದ್ದೆ ತಡ ಬೆಂಗಳೂರಲ್ಲಿ ರೌಡಿಸಮ್ ಸ್ಪರ್ಡ್ ಆಗೋಯ್ತು ಲೈಕ್ ಎನಿಥಿಂಗ್. ಆ ಕಮಿಷನರ್ಗೆ ತಡೆಯೋಕ್ಕಾಗ್ತಾ ಇರಲಿಲ್ಲ, ಏನು ಮಾಡೋದು ಅಂತ ಹೇಳಿದ್ದೆ. ಅಷ್ಟೊತ್ತಿಗೆ ಈ ಕಡೆ ಇವ್ನು ನೋಡಿದೆ, ಸೋಮ ಇವನದು ಡೆಡ್ಲಿ ಸೋಮ ಅಂದು ಭಾಳ ಗಲಾಟೆಗಳಾಗೋಗಿತ್ತು. ಪರ್ಟಿಕ್ಯುಲರ್ಲಿ ಸೌತ್ ಇದರಲ್ಲಿ, ಅಲ್ಲಿ ಹೊಡೆಯೋದು, ಇಲ್ಲಿ ಹೊಡೆಯೋದು, ಆ ಇದು ಮಾವಿನಕಾಯಿ ಮಂಡಿಗೆ ಹೋಗೋದು, ಅಲ್ಲಿ ವಸೂಲಿ ಮಾಡೋದು ಎಲ್ಲ ಶುರು ಆಗೋಗಿತ್ತು. ಅಲ್ಲಿ ಬಲರಾಮಂದು ಮರ್ಡರ್ ಆಗೋಯ್ತು ಅಲ್ಲಿ, ಎಲ್ಲಿ? ಆ ಜೈಲಲ್ಲಿ. ಆ ಜೈಲಲ್ಲಿ ಅವನಿಗೆ ಎಗೇನ್ಸ್ಟ್ ಆದವರಿದ್ದರು. ಅವ್ರೊಂದು ದಿವಸ ಏನಾಯಿತು, ಬಲರಾಮನಿಗೆ ಫಿನಿಶ್ ಮಾಡು ಅಂತ ಹೇಳಿದೆ. ಇವ್ರ ಕಡೆಯಿಂದ ಮೆಸೇಜ್ ಬಂದಿತ್ತೇನು, ಯಾರ ಕಡೆಯಿಂದ? ನಾವು ಆ್ಯಂಟಿ ಗ್ರೂಪಿಂದ. ಒಂದು ದಿವಸ ದೊಡ್ಡ ಕೇಕ್, ಬಲರಾಮಂದು ಇದು ಮಾಡಬೇಕು ಅಂತ ಹೇಳಿದ್ದೆ, ಬರ್ಡೇ ಮಾಡಬೇಕು ಅಂತ ದೊಡ್ಡ ಕೇಕ್ ತರ್ಕೊಂಡು ಆ ಕೇಕ್ ಒಳಗಡೆ ಒಂದು ಡ್ಯಾಗರ್ ಇಟ್ಟಿದ್ರು. ಆಗ ಭಾಳ ಫ್ರೀ ಆಗಿತ್ತು. ಎಲ್ಲಿ? ಆಗ ಜೈಲು ಇಲ್ಲಿತ್ತು, ಎಲ್ಲಿ? ಗಾಂಧಿನಗರದಲ್ಲಿತ್ತು. ಆಗ ಸ್ವಲ್ಪ ಫ್ರೀ ಆಗಿತ್ತು. ಓ, ಇದು ಬಲರಾಮನ ಅಣ್ಣನಿಗೆಲ್ಲ ಅಂತ ಹೇಳಿದೆ, ಒಳಗಡೆ ಬಿಟ್ಟರು. ಆ ಡ್ಯಾಗರಲ್ಲಿ ಹೋಗಿದ್ದೆ, ಅವರು ಎಲ್ಲ ಇದು ಮಾಡಿದೆ, ತೊಗೊಂಡಿದ್ದೆ, ಅವ್ನಿಗೆ ಮರ್ಡರ್ ಮಾಡಿಬಿಟ್ರು ಜೈಲಲ್ಲಿ. ಕೇಕ್ ಒಳಗಡೆ ಚಾಕು ಇಟ್ಟರು? ಹಾಂ, ಹೌದು, ಕೇಕ್ ಒಳಗಡೆ ಕೆಳಗಡೆ ಚಾಕು, ಮೇಲ್ಗಡೆ ದೊಡ್ಡದು ಇದು. ಅಯ್ಯೋ, ಅವರೆಲ್ಲ ಇಂಟೆಲಿಜೆಂಟ್ ಇರ್ತಾರೆ. ಯಾರು ದಿಸ್ ಥಿಂಗ್? ಯಾರು ರೌಡಿಗಳು? ಏನು ಅಷ್ಟೊಂದು ಇದಿರಲ್ಲ ಅಂತ ಹೇಳ. ಕಡೆಗೆ ಅದರಲ್ಲೇ ಮರ್ಡರ್ ಆಗೋಯ್ತು ಅಲ್ಲಿ. ಒಂದು ಅಲ್ಲಿ ಮರ್ಡರ್ ಆಯಿತು, ಇಲ್ಲಿ ರೌಡಿ ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಯಿತು. ಆಗ ಕಮಿಷನರ್ ಥಾಟ್ ಫಾರ್ಮ್ ಎ ಆ್ಯಂಟಿ ರೌಡಿ ಸ್ಕ್ವಾಡ್ ಅಂತ ಹೇಳಿದೆ, ನಮಗೆ ಮಾಡಾಕ್ಬಿಟ್ರು. ಆಗ ಪ್ರವೀಣ್ ಸೂದ್ ಸಾಹೇಬರು, ಈಗ ನಾವು ಡಿ ಜಿ, ಅವ್ ಹಿ ಬಿಕೇಮ್ ದಿ ನೋಡಲ್ ಆಫೀಸರ್ ಫಾರ್ ಅಸ್. ನೋಡಲ್ ಆಫೀಸರ್ ಅಂದರೆ ಸರ್? ಹಾಂ, ಹೆಡ್, ಚೀಫು. ಆಮೇಲೆ ಪೂರ್ಣಚ ಅಂತ ಇದ್ದರು, ನಾನು ಮತ್ತು ಅಶೋಕ್ ಕುಮಾರ್ ಇದ್ದರು, ಆಮೇಲೆ ಅಜೀಮ್ ಇದ್ದರು, ಆಮೇಲೆ ಎ ವಿ ಕೆ ರೆಡ್ಡು, ಭೀಮಯ್ಯ, ಇವರೆಲ್ಲ ಸೇರಿಕೊಂಡಿದ್ದೆ. ಒಂದು ಟೀಮ್ ಮಾಡಿಬಿಟ್ರು. ಟೀಮ್ ಮಾಡದೆ ಗೌರ್ಮೆಂಟಿಂದ ನಮಗೆ ಆಗ ಕಮಿಷನರ್ ಒಂದು 2 ಲ್ಯಾಕ್ಸ್ ರುಪೀಸ್ ಕೊಟ್ಟರು, ನೀವು ಎಲ್ಲನ ಹೋಗಿ ಏನಾರ ಮಾಡಿ ಯೂಸ್ ದಿಸ್ ಅಮೌಂಟ್ ಅಂತ ಹೇಳಿದ್ದೆ. ಆಗ ವಿ ಮೇಡ್ ಅವರ್ ಹೆಡ್ ಕ್ವಾರ್ಟರ್ಸ್ ಅಟ್ ಶೇಷಾದಿಪುರಂ ಇನ್ಸ್ಪೆಕ್ಟರ್, ಅಲ್ಲಿ ವೇರ್ ಭೀಮಯ್ಯ ಅವರು ಅಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದರು. ಅವರು ನಿದ್ದೆ ಮಾಡ್ತಾ ಇರಲಿಲ್ಲ, ರಾತ್ರಿ ಹಗಲು ಸ್ಟೇಷನಲ್ಲೇ ಕೂತಿರೋ ಮಾರಾಯ. ಹ್ಞೂ, ಯಾವಾಗೋ ಒಂದು ಸಲ ಮನೆಗೆ ಹೋಗೋ ಬರೋನು ಅಷ್ಟೇ. ಹಾಂ, ರಾ ಅವ್ರು ಅಲ್ಲೇ ಇರ್ತಾ ಇದ್ದೆ ಅಷ್ಟೇ. ನಾವು ಹೆಚ್ ಎಲ್ ಪೊಲೀಸ್ ಸ್ಟೇಷನ್ಗೆ ಏನಾರ ಟ್ರಾನ್ಸ್ಫರ್ ಆಯಿತು ಅಂತ ಹೇಳಿದ್ರೆ, ಅಯ್ಯೋ ಸೊಳ್ಳೆಗಳೆಲ್ಲಪ್ಪ ಅಲ್ಲಿ ಅಂತ ಹೇಳ್ತಾ ಇದ್ದರೆ, ಅವನೇನು ಮಾಡ್ತಾ ಇದ್ದ? ಭೀಮಯ್ಯ ಒನ್ಸ್ ವಾಸ್ ಇನ್ ಸಬ್ ಇನ್ಸ್ಪೆಕ್ಟರ್ ಅಟ್ ದಿಸ್ ಥಿಂಗ್ ಇಲ್ಲಿ ಹೆಚ್ ಎಲ್ ಪೊಲೀಸ್ ಸ್ಟೇಷನ್ನು. ಅಲ್ಲಿ ದಮ್ಮಲೂರು, ದಮ್ಮಲೂರು ಅಂದರೆ ದಮ್ಮಲು ಊರು, ಅಂತ ದಮ್ಮಲೂರು ಅಂದರೆ ಸೊಳ್ಳೆಗಳು, ಸೊಳ್ಳೆಗಳ ಕಾಟ ವಿಪರೀತ ಆಯಿತು. ಅಲ್ಲಿ ಹೋಗಿದ್ದೆ, ಇವನೇನು ಮಾಡವ, ಇವನೊಂದು ಸೊಳ್ಳೆ ಪರ್ದೆ ಕರ್ಕೊಂಡು ಹೋಗಿದ್ದೆ, ಅವ್ನು ಚೇಂಬರಲ್ಲಿ ಇಟ್ಕೊಂಡಿದ್ದ. ಭೀಮಯ್ಯ ಅಲ್ಲೇ ಮಲ್ಕೊಳ್ತಾ ಇದ್ದ ಸ್ಟೇಷನಲ್ಲೇ. ಬೇಡ ಖಾತೆಗಳು, ಅಯ್ಯೋ ಅಂತ 24 ಗಂಟೆ ಆ್ಯಸ್ ಎ ಡಿ ಎಸ್ ಪಿ ಒಳ್ಳೆ ರಸಿಪುರ ಇದ್ದೆ, ಅವನು ರಾತ್ರಿ ಆಗಲು ಅಲ್ಲೇ ಆಫೀಸಲ್ಲೇ ಇರೋ ಮಲ್ಕೊಳ್ಳೋವ. ಹೌದು, ಆ ಫ್ರೇಜರ್ ಟೌನಲ್ಲಿದ್ದೆ. ಆ ಫ್ರೇಜರ್ ಟೌನ್ ಒಂದು ಆ್ಯಂಟಿ ರೂಮ್ ಇತ್ತು, ಅಲ್ಲೇ ಮಲ್ಕೊಳ್ಳೋವ. ಸರ್, ನೀವಾನ ಮನೆಗೆ ಹೋಗ್ತಾಯಿದ್ರು ಸರ್, ನಮಗೆಲ್ಲ ಹೇಳ್ತಾಯಿದ್ರು ಇವರು ಇಲ್ಲೇ ಮಲ್ಕೊಳ್ತಾರೆ ಸರ್, ಪೇಪರ್ಗಳು ಹಾಕ್ಕೊಂಡಿದ್ದೆ, ನ್ಯೂಸ್ ಪೇಪರ್ ಹಾಕ್ಕೊಂಡು ಮಲ್ಕೊಂಡ್ಬಿಡ್ತಾಯಿದ್ದೆ. ಅಂಥ ಒಂದು ಡೆಡಿಕೇಟೆಡ್ ಆಫೀಸರ್ ಅವನು. ಯಾರು? ನಮ್ಮ ಭೀಮಯ್ಯ ಅವರು. ಅವರು ಪಾಪ, ಅವ್ರ ಸನ್ನು ಇಬ್ಬರು ಇದ್ದರು, ಒಂದು ಸನ್ನು ಎಕ್ಸ್ಪೈರ್ಡ್ ಅಟ್ ಅಮೆರಿಕಾ, ಯಾವುದೋ ಒಂದು ಆಕ್ಸಿಡೆಂಟಲ್ಲಿ ಮೆಸೇಜ್ ಹೋಯ್ತು, ಹೀಗೆಲ್ಲ ಆಗಿ ಹೋಗ್ಬಿಟ್ಟಿದೆ ಅಂತ ಹೇಳಿದೆ. ಈ ಸ್ಟೇಟ್ ಇಂದ ಆಫೀಸ್ ಓನ್ಲಿ ಸಿ ಓ ಡಿ ಆಫೀಸಲ್ಲಿ. ಹೌದಾ? ನನ್ನ ಮಗ ಆಗಿದೆ, ಏನು ಮಾಡೋಕ್ಕಾಗುತ್ತೆ? ನಾನು ಅವ್ನ ಆಫೀಸಲ್ಲೇ ಇರೋನು ರಾತ್ರಿ ಹಗಲು. ಆ ಹೆಣ ಬಂದ ಮೇಲೆ ಅವನು ಹೀ ಕೇಮ್ ಟು ಹಿಸ್ ಹೌಸ್. ಸಚ್ ಎ ಡೆಡಿಕೇಟೆಡ್ ಆಫೀಸರ್ ಇದ್ದ ಅವನು. ಹಾಂ, ಇಷ್ಟೆಲ್ಲ ಆಗೋಯ್ತು. ಕಡೆಗೆ ನಮಗೆ ಆ್ಯಂಟಿ ರೌಡಿ ಸ್ಕ್ವಾಡ್ಗಳ ನಿಯರ್ಲಿ ಒಂದು 250 ರೌಡೀಸ್ಗೆಲ್ಲ ರೌಂಡ್ ಆಫ್ ಮಾಡಿದ್ರು. ಲೈಕ್ ಇವನು ಯಾರು, ಟೈಟ್ ನಾರಾಯಣ, ಅವನು ಇವನು ಯಾರು, ಟೈಟ್ ನಾರಾಯಣ ಅಂತ ಹೆಸರು ಅವನಿದ್ದ, ಮತ್ತು ಇವನಿದ್ದ, ಅವನು ಮರ್ಡರ್ ಆಗೋಯ್ತಲ್ಲಪ್ಪ, ಅವನು ಪುಷ್ಪ ಇದ್ದ, ರಾಜೇಂದ್ರ ಇದ್ದ, ಮತ್ತು ಇವನು ಕಾಲಪತ್ರ, ಇವ್ರಿಗೆಲ್ಲ ಎಲ್ಲರಿಗೂ ಅರೆಸ್ಟ್ ಮಾಡೋದು ಎಲ್ಲ ಆಯಿತು, ಎಲ್ಲ ಮಾಡಿದ್ದೆ. ಕಡೆಗೆ ಫೈನಲಿ ವಿ ಹ್ಯಾವ್ ಟಾರ್ಗೆಟೆಡ್ ಆನ್ ದಿಸ್ ಥಿಂಗ್, ಡೆಡ್ಲಿ ಸೋಮಾಗೆ. ಸೋಮ ಏನು ಮಾಡೋನು, ಅವನು ಪೂರಾ ನಾರ್ತಲ್ಲಿ ಸ್ಟೂಡೆಂಟ್ಸ್ ಕಮ್ಯುನಿಟಿನಲ್ಲಿ ಭಾಳ ಚೆನ್ನಾಗಿದ್ದೆ. ಅವ್ರಿಗೆಲ್ಲ ದುಡ್ಡು ಕೊಡೋದು, ಇದು ಮಾಡೋದು, ಮತ್ತು ಕುಡಿಯೋದು, ಅದು ಇದು ಎಲ್ಲ ಮಾಡಿಸ್ತಾ ಇದ್ದ ಅವನು.
ಅವನ ಊರು ಬಂದ್ಬಿಟ್ಟಿದೆ ಈ ಮುಳ್ಬಾಗಿಲ ಹತ್ರ ಗೆಡ್ಡೂರು ಅಂತ ಇದೆ, ಆ ಗೆಡ್ಡೂರಲ್ಲಿ ಇರೋನು. ಇಲ್ಲೆಲ್ಲ ಏನನ ಆಯಿತು ಅಂತ ಹೇಳಿದ್ರೆ ಗೆಡ್ಡೂರ್ಗೆ ಕೊಟ್ಟೋಗ್ಬಿಡೋನು ಅಲ್ಲಿ. ಅದು ನಮ್ಮ ಆಫೀಸರ್ಸ್ ಎಲ್ಲ ನೋಡ್ಕೊಂಡೆ, ನಾವೆಲ್ಲ ಬಂದಿದ್ವಿ ನಾವು ಗೆಡ್ಡೂರಲ್ಲಿ. ಅವನ ತಂದೆ ಮತ್ತು ಜಮೀನು ಗಿಮೀನು ಎಲ್ಲ ದೊಡ್ಡ ಮನೆ ಎಲ್ಲ ಇದೆ. ಹಾಂ ಹೌದು. ಆದರೆ ಬಟ್ ಇವನು ಇಲ್ಲಿ ಕೆಂಗೇರಿ ಗೇಟಲ್ಲಿ ಒಂದು ಮನೆ ಇತ್ತು, ಎಲ್ಲಿ ಪೊಲೀಸ್ ಸ್ಟೇಷನಿಂದ ಮುಂದೆ ಒಂದು ಸ್ವಲ್ಪ ದೂರದಲ್ಲಿ ಒಂದು 100 ಮೀಟರ್ಸಲ್ಲೇ ಒಂದು ದೊಡ್ಡ ಮನೆ ಇತ್ತು. ಯಾರ್ದು ಈ ಸೋಮಂದು ಅಪ್ಪಂದು ಭಾಳ ಅಲ್ಲಿ ವುಡ್ಡೇ ಕಾಸ್ಟ್ಲಿ, ಎಲ್ಲ ಟೀಕ್ ವುಡ್ಡಲ್ಲಿ ಎಲ್ಲ ಆಗಿತ್ತು ಎಲ್ಲ. ಹಾಂ ಅಚ್ಚ ಇದ್ದ ಅವನು ಅಲ್ಲಿ ಕೆಂಗೇರಿ ಗೇಟಲ್ಲಿ ಅಂತ ಅಂದ್ರೆ ಕೋಟೆ ನಾರಾಯಣ ಇವರೆಲ್ಲ ಓಪನ್ ಆಗಿ ಮರ್ಡರ್ ಮಾಡ್ತಾ ಇದ್ದ. ಕಡೆಗೆ ಅವನಿಗೆ ಏನಾರ ಮಾಡಿದೆ, ಕಡೆಗೆ ನಮಗೆ ಮೆಸೇಜ್ ಬಂತು, ಐದರ್ ಡೂ ಆರ್ ಡೈ, ಅಂದರೆ ಸೋಮನಿಗೆ ಹಿಡಿದಿ ಇಲ್ಲ ಅಂದರೆ ಫಿನಿಶ್ ಮಾಡಿ ಅವನಿಗೆ ಅಂತ ಹೇಳಿದ್ದೆ. ಕಡೆಗೆ ಏನಾಗೋಯ್ತು, ನಾವು ಈ ಟ್ರಾವೆಲ್ ಲೈಕ್ ಎನಿಥಿಂಗ್ ಡೇ ಆ್ಯಂಡ್ ನೈಟು, ಕಾರಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡಿ. ಕಡೆಗೆ ಒಂದು ದಿವಸ ಇನ್ಫಾರ್ಮೇಷನ್ ಬಂದ್ಬಿಡ್ತು ಅಶೋಕ್ ಕುಮಾರ್ಗೆ, ಅವನು ಇದ್ರ ಹತ್ರ ಬರ್ತಾನೆ, ಇಲ್ಲಿ ಇಂದಿರಾನಗರ ಕಾಂಪ್ಲೆಕ್ಸ್ ಹತ್ರ ಬರ್ತಾನೆ ಅಂತ ಹೇಳಿದ್ದೆ. ಸೊ ನಾನು ಅಜೀಮು ಮತ್ತು ಅಷ್ಟೊತ್ತಿಗೆ ನೈಟಲ್ಲೇ ಇವನಿಗೆ ಕೊತ್ತು, ಇವನಿಗೆ ಯಾರಿಗೆ ವಿಜಯ್ ಕುಮಾರ್ ಆಲಿಯಾಸ್, ಇವನು ವಿಜಯ್ ಕುಮಾರ್ ಆಲಿಯಾಸ್ ಕೌಳ, ಕೌಳ ಇವನು ಬರ್ತಾನೆ ಅಂತ ಅವನಿಗೂ ಹಿಡ್ಕೊಂಡಿದ್ವಿ ನಾವು, ಹಿಡ್ಕೊಂಡಿದ್ದೆ ಕಾರಲ್ಲಿ ಇಟ್ಕೊಂಡಿದ್ವಿ. ಅವನು ಆಮೇಲೆ ಇವನೇನು ಮಾಡ್ದೆ, ಕರೆಕ್ಟ್ 10 ಗಂಟೆಗೆ ಬರ್ತಾನೆ ಸರ್ ಅಂತ ಅಲ್ಲಿ ಇದಿತ್ತು. ಅವತ್ತು ದಿವಸ ನಮಗೆ ಡಿಮಾಲಿಷನ್ ಒಂದು ಪ್ರೋಗ್ರಾಮ್ ಇತ್ತು ಎಲ್ಲಿ ಸೈಂಟ್ ಮಾರ್ಕ್ಸ್ ರೋಡಲ್ಲಿ. ಅಲ್ಲಿಗೆ ಮೆಸೇಜ್ ಬಂದಿದ್ದ ತಕ್ಷಣ ನಾನು ಅಲ್ಲಿ ಹೇಳಿದೆ, ಐ ವೆಂಟ್ ಇನ್ ಎ ಮಫ್ಟಿ, ಮತ್ತು ನಾವೆಲ್ಲ ಸೇರಿಕೊಂಡಿದ್ದೆ, ಕಾರ್ ಆನ್ ಮಾಡಿಕೊಂಡಿದ್ದೆ, ನಾನು ಆಪ್ರೇಷನ್ಸಲ್ಲಿ, ನಾನು ಐ ವಾಸ್ ದ ಡ್ರೈವರ್, ಯಾವುದೇ ಆಪ್ರೇಷನ್ ಆಗಲಿ ನಾನು ಡ್ರೈವರ್ ಇದ್ದೆ ಕಾರ್ ಓಡಿಸೋದು ಆಯಿತು. ಆಗ ಸೊ ನಾನು ಡ್ರೈವರ್ ಸೀಟಲ್ಲಿ ಕೂತ್ಕೊಂಡಿದ್ದೆ, ಅಜೀಮು ಅಲ್ಲೇ ಕೂತ್ಕೊಂಡಿದ್ದೆ, ಮತ್ತು ನಾವು ವಿ ಹ್ಯಾವ್ ಟೇಕನ್ ಎ ಪೊಸಿಷನ್ ಅಟ್ ದ ಕಾಂಪ್ಲೆಕ್ಸ್. ಅಷ್ಟೊತ್ತಿಗೆ ಅಶೋಕ್ ಕುಮಾರ್ಗೆ ಒಂದು ಫೋನ್ ಬಂದ್ಬಿಡ್ತು, ಅದು ಹೀ ವೆಂಟು ಅಪ್ಸ್ಟೇರ್ಸ್ ಕಾಲಿಂಗ್. ಅಷ್ಟೊತ್ತಿಗೆ ಏನು ಮಾಡಿ 10 o'clock ಇವನು ಸೋಮ ಆಟೋ ರಿಕ್ಷಾದಲ್ಲಿ ಬಂದ್ಬಿಟ್ಟ, ಬಂದಿದ್ದೆ ಏನು ಮಾಡ್ದ, ಮೇಲ್ಗಡೆ ನಿಂತ್ಕೊಂಡ, ನಿನ್ನ ಹಿಂಗೆ ಹಂಗೆ ಹಿಂಗೆ ನೋಡ್ದ. ಅಷ್ಟೊತ್ತಿಗೆ ಇವನು ಮಾಡ್ದೆ, ಕೊಳ ಸರ್ ನೋಡಿ ಸರ್ ಅವನು ಸೋಮ ಬಂದ್ಬಿಟ್ಟ ಅಂತ. ಏನು ಮಾಡ್ದು ಅವನು ಅಷ್ಟೊತ್ತಿಗೆ ಏನು ಮಾಡ್ದು, ಆಟೋ ರಿಕ್ಷಾದಲ್ಲಿ ನೋಡ್ದೆ, ಯಾರೂ ಇರಲಿಲ್ಲ, ಡೌಟ್ ಆಗೋಯ್ತು ಅವನಿಗೆ, ಟಕ್ ಅಂತ ಆಟೋ ರಿಕ್ಷಾದಲ್ಲಿ ಹೊಟ್ಟ. ಏನು ಮಾಡೋದ ಅಜೀಮ್? ಸೊ ಸಂಭವಿ ಕಾಲ್ಡ್ ಅಶೋಕ್ ಕುಮಾರ್ಗೆ. ಅಶೋಕ್ ಕುಮಾರ್ ಬಂದು ಕೂತ್ಕೊಂಡ್ರು, ಕೂತ್ಕೊಂಡಿದ್ದೆ, ಐ ಡ್ರೈವ್ ತೊಗೊಂಡಿದ್ದೆ, ಯೂ ಟರ್ನ್ ತೊಗೊಂಡಿದ್ದೆ, ಸೀದಾ ಹೈವೇನಲ್ಲಿ ಬಂದೆ. ಬಂದಿದ ತಕ್ಷಣ ಅವನು ಹಿಂದೆ ಮುಂದೆ ನೋಡ್ತಾನೇ ಇದ್ದಾನೆ, ಹೊರಗಡೆಯಿಂದ ಬಂದು, ಯಾರು ಸೋಮ ಇನ್ನೂ ಕಣ್ಣಲ್ಲೇ ಇದೆ ಅವನು ಬರ್ತಾ ಇರೋದು. ಕಡೆಗೆ ಸೋಮನ್ಗೆ ಏನು ಮಾಡಿದೆ, ಅವನು ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದ್ದೆ, ನಾನು ಸ್ವಲ್ಪ ಸ್ಪೀಡಾಗಿ ಹಿಂದೆಗಡೆ ಹೋಗ್ತಾ ಇದ್ದೆ ಆಟೋದಲ್ಲಿ. ಈ ನೆವರ್ ನ್ಯೂ ದಟ್ ಹಿ ಹ್ಯಾಸ್ ಇಸ್ ಬೀನ್ ಚೇಸಿಂಗ್ ಅಂತ ಹೇಳಿದೆ. ಕಡೆಗೆ ಇವತ್ತು ಆ ಸುಜಾತ ಟ್ಯಾಕಿಸ್ ಏನೋ ಇದೆ, ಇವತ್ತಿನ ದಿವಸ ಡಿಮಾಲಿಚ್ ಆಗಿದೆ. ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಬೆಳಿಗ್ಗೆ 10:30 ಅಷ್ಟೊತ್ತಿಗೆ ಏನಾಯಿತು, ಆಟೋ ರಿಕ್ಷಾ, ಅಜೀಮ್ ಗೆಟ್ ರೆಡಿ ವಿತ್ ರೆವಲ್ವರ್, ಐ ಆಮ್ ಗೋಯಿಂಗ್ ಟು ಡ್ಯಾಶ್ ಅಗೇನ್ಸ್ಟ್ ದಟ್ ಆಟೋ ರಿಕ್ಷಾ ಅಂತ ಹೇಳಿದೆ. ಹೇ ಸಿಂಗ್ ನೋಡು ಸ್ವಲ್ಪ ಹುಷಾರಾಗಿ ಹೋಗಪ್ಪ, ಹೋಗಿದ್ದೆ ಡ್ಯಾಶ್ ಹೊಡೆದ್ಬಿಟ್ಟೆ ಯಾರಿಗೆ, ಆ ಹಿಂದ್ಗಡೆಯಿಂದ ಆಟೋ ರಿಕ್ಷಾಗೆ, ವೇರ್ ದೇ ವಾಸ್ ಸಿಟಿಂಗ್ ಅಲಾಂಗ್ ವಿತ್ ಸ್ವಾಮಿ ಅಂತ ಹೇಳಿದೆ ಇನ್ನೊಬ್ಬ ಇದ್ದ ನೋಡಿ, ಅವ್ರ ಜೊತೆಯಲ್ಲಿದ್ದ, ಟಕ್ ಅಂತ ಹೇಳಿದೆ ಆಟೋ ರಿಕ್ಷಾ ಮೇಲ್ಗಡೆ ಎದ್ದು ಹೊರತು, ಅಷ್ಟು ಸ್ಪೀಡಲ್ಲಿ ಹೊಡೆದಿತ್ತು, ಬಿತ್ತು ಕೆಳಗಡೆ, ಸೆಕೆಂಡ್ ಇದರಲ್ಲಿ ಹೊಡೆದೆ, ಕೆಳಗಡೆ ಬಿದ್ದಿದ್ದ ಆಟೋ ರಿಕ್ಷಾ ಕ್ಯಾಪ್ಸೈಸ್ ಆಗೋಯ್ತು. ಅಷ್ಟೊತ್ತಿಗೆ ಏನು ಮಾಡ್ತಾವೆ, ನಾನು ಸ್ಟೇರಿಂಗ್ ಎಲ್ಲ ಇದ್ದಾನೆ, ಅಷ್ಟೊತ್ತಿಗೆ ಏನು ಮಾಡ್ತಾವೆ, ಇದು ಹೊರಗಡೆ ನೋಡಿದ್ರೆ ಈ ವಾಂಟೆಡ್ ಟು ರನ್. ಆಮೇಲೆ ಅಜೀಮ್ ಅಲ್ಲೇ ಇದೆ, ಹಿಂದ್ಗಡೆ ಇದ್ರಲ್ಲ, ಮುಂದ್ಗಡೆ ಅವರು ಬಾಗಿಲು ತೆಗೆದ್ರೆ ಅವನು ಸೋಮನ್ ಕಟ್ಟಿಸ್ಕೊಂಡು ಹೋದ್ರು. ಅವನು ಹೇಳಿದ್ರು, ಲೇ ಸೋಮ ಬೇಡ, ನೀನು ಸರೆಂಡರ್ ಆಗೋ, ಇಲ್ಲ ಅಂದರೆ ನಿನಗೆ ಮುಗಿಸ್ಬಿಡ್ತೀವಿ ಅಂತ ಹೇಳಿದೆ, ಓಪನ್ ಆಗಿ ಹೇಳ್ಕೊಂಡು ಹೋಗ್ತಾ ಇದ್ರು. ಅವನು ಓಡ್ತಾ ಇದ್ದೆ, ಇವರು ಓಡ್ತಾ ಇದ್ದರು. ಕಡೆಗೆ ಅವನು ಆ ಮುಸ್ಲಿಂ ಮಶಾಣ ಇತ್ತು, ಅಲ್ಲಿ ಕಾಂಪೌಂಡ್ ಹಾಕಿದ್ರು, ಕಾಂಪೌಂಡ್ ಹತ್ತಿ, ಏ ಬೇಡೋ ಬೇಡೋ, ನಿನಗೆ ಫೈರ್ ಮಾಡ್ತೀನಿ ನೋಡು ಅಂತ ಹೇಳಿದೆ, ಹೇಳ್ತಾ ಇದ್ರು. ಅವನು ಹತ್ತಿ ಹೋಗೋ ಅಷ್ಟೊತ್ತಿಗೆ ಅಜೀಮ್ ಫೋ ಒಂದು 2 ರೌಂಡ್ ಹಾಕೋದು, ಹಿ ಫೆಲ್, ಮುಂದ್ಗಡೆ ಬಿದ್ದುಬಿಟ್ಟ ಅವನು ಅಲ್ಲಿ. ಹೌದು, ಕೆಳಗಡೆ ಬಿದ್ದು ಮತ್ತೆ ಬಿದ್ದರೂ ಸಹ ಇಲ್ಲಿ ಎರಡುಗಡೆ ಬಿದ್ದಿತ್ತು, ಆ ಹಿಂದ್ಗಡೆಯಿಂದ ಹೋಗಿತ್ತು ಬುಲೆಟ್ ಎಲ್ಲ ಹೋಗಿತ್ತು. ಕಡೆಗೆ ಕೆಳಗಡೆ ಇನ್ನೂ ಒಂದು 2-3 ಬಿಲೆಟು ಅವನು ಬಿದ್ದುಬಿಡ್ತು, ತಲೆಗೆ ಹೋಗಿದೆ, ಕೆಳಗಡೆ ಬಿದ್ದು ಸತ್ತೋಗ್ಬಿಟ. ಅಷ್ಟೊತ್ತಿಗೆ ಇವನಿದ್ದ, ಯಾರು ಇನ್ನೂ ಬರೋಡಿನಪ್ಪ ಛೇ. ಅವನಿಗೆ ಏನು ಮಾಡೋದು, ನಮ್ಮ ಅಶೋಕ್ ಕುಮಾರ್ ಅವರು ಫಾಲೋ ಮಾಡ್ಕೊಂಡು ಇಂದಿರಾನಗರ ಅವನಿಗೆ ಎನ್ಕೌಂಟರ್, ಮಾಡಿದ್ರೆ ಅವನು ಆ ಸೀರಿಯಸ್ ಇಂಜುರಿ ಆಗಿದೆ, ಅವನು ಹಾಸ್ಪಿಟ್ಲಿಗೆ ಹೋದ. ಎಲ್ಲಿ? ರಾಜೀವ್ ಗಾಂಧಿ ಹಾಸ್ಪಿಟ್ಲ್ ಇದೆಯಲ್ಲ, ಅಲ್ಲಿಗೆ ಹೊರಟೋಗಿದ್ದೆ, ಅಲ್ಲೇ ಅಡ್ಮಿಟ್ ಆಗ್ಬಿಟ್ಟ. ಅಲ್ಲಿ ನಾನು ವಿಸಿಟ್ ಮಾಡಿದೆ, ಡಾಕ್ಟರ್ ಇವನಿಗೇನು ಟ್ರೀಟ್ಮೆಂಟ್ ಕೊಡಬೇಡಿ, ಸಾಕು ಇವನು ಹೋದರೆ ಒಳ್ಳೇದಾಗುತ್ತೆ ಬೆಂಗಳೂರು ಅಂತ ಹೇಳಿದ್ದೆ. ಹಾಂ, ಅಲ್ಲೇ ಅವನಿಗೆ ಮಾಡ, ಅವನು ಹೊರಟೋಗ್ಬಿಟ್ಟ. ಕಡೆಗೆ ಸೋಮಾನು ಹೋದ, ಬೆಂಗಳೂರು ತಂಡ ಹೊಡೆದ್ಬಿಡ್ತು. ಬೆಂಗಳೂರು ಗುಂಡಾಕಿ ಅಶೋಕ್ ಕುಮಾರ್ ಅಜೀಮ್ ಹಾಕಿದ್ದು ಗುಂಡು. ಇವನು ಲಾವಣಿ ಬಸವ ಅಂತ ಇದ್ದಾನೆ, ಅವನು ಗುಂಡು ಹಾಕಿದ್ದು ಅಶೋಕ. ಅಶೋಕ್ ಕುಮಾರ್ ಹೇಳ್ತಾರೆ, ನಾನು ಗುಂಡು ಹಾಕಿದ್ದೆ, ಆ್ಯಕ್ಚುಲಿ ನಾ ಅಜೀಮ್ ಹಾಕಿದ್ದು ಗುಂಡು. ಆಮೇಲೆ ಕಾರಲ್ಲಿ ಇವನು ಕೂತ್ಕೊಂಡಿದ್ದಲ್ಲ, ಯಾರು ಕೌಳ, ಏ ಕೌಳ ಮೋಳಿ ಮಗನೇ ನೋಡು, ನೀನು ಹೊರಗಡೆ ಬಂದರೆ ನೀನೇನೋ ಎಸ್ಕೆ ಬಂದರೆ ನಿನಗೂ ಅದೇ ಗತಿ, ನಾನು ಬಿಡೋದಿಲ್ಲ ನಾನು ಅಂತ ಹೇಳಿದೆ. ನಾನು ರಿವಾಲ್ವರ್ ಎಲ್ಲ ಇಟ್ಕೊಂಡಿದ್ದಲ್ಲ, ನೋಡಿದೆ ಅವನು ತಂಡ ಹೊಡೆದ್ಬಿಟ್ರೆ ನನಗೂ ಆಗೋಗ್ಬಿಡುತ್ತೆ ಇದು ಅಂತ ಹೇಳಿದ್ದೆ. ಕಡೆಗೆ
ಬಸವ ಎಲ್ಲೇ ಅಲ್ಲಿ ಲಾವಣಿ ಬಸವನಿಗೆ ಇವನು ಆಯಿತು, ಕಡೆಗೆ ಇವನು ಎನ್ಕೌಂಟ್ರ್ ಆಗೋಯ್ತು. ಯಾರ್ದು ಸೋಮಂದು ಅಷ್ಟೊತ್ತಿಗೆ ಕಮಿಷನರ್, ಅಡಿಷನಲ್ ಕಮಿಷನರ್ ಎಲ್ಲ ಅವ್ರು ಬಂದಿದ್ರು. ಎಲ್ಲ ಎಲ್ಲ ಒಳ್ಳೆ ಕೆಲಸ ಆಯ್ತಪ್ಪ ಅನ್ನೋದಕ್ಕೆ ಬೆಂಗಳೂರಿಗೆ ಅಷ್ಟೊತ್ತಿಗೆ ರೌಡಿಸಮ್ ತಲೆ ಹೊಡೆದೋಯ್ತು. ಹಾಂ, ಸೋಮ ಹೋದ್ಮೇಲೆ ಅದಾದಮೇಲೆ ನಾವು ಒಂದು ಸ್ವಲ್ಪ ದಿವಸ ಕೆಲಸ ಮಾಡಿದ್ವಿ. ಆಮೇಲೆ ಯಾವಾಗ ಇದಾಯಿತು ಅಂತ ಹೇಳಿದ್ರೆ ಬಿಟ್ವಿ ನಾವೆಲ್ಲ, ನಾವು ಸ್ಪ್ರೆಡ್ ಆಗಿಬಿಟ್ವಿ ನಾವೆಲ್ಲ. ಆಮೇಲೆ ಸ್ಪ್ರೆಡ್ ಆದ್ರೇನು ಅಂತ ಹೇಳಿದ್ರೆ ಕಮಿಷನರ್ ಅಷ್ಟೊತ್ತಿಗೆ ಇವರು ಶ್ರೀನಿವಾಸಲು ಹೋಗಿದ್ದೆ, ನಮ್ಮ ಇವರು ಬಂತು ರೇವಣ್ ಸಿದ್ದಯ್ಯ. ಆ ರೇವಣ್ ಸಿದ್ದಯ್ಯ ಬಂದಾಗ ಒಂದು 7-8 ಕಿಡ್ನಾಪಿಂಗ್ ಆಗೋಗ್ಬಿಡ್ತು ಎಲ್ಲ. 7-8 ಕಿಡ್ನಾಪಿಂಗ್ ಆದರೆ ಅದು ಆ ರೇವಣ್ ಸಿದ್ದಯ್ಯ ಪೀರಿಯಡಲ್ಲಿ ನಮ್ಮ ಟೀಮ್ ಮತ್ತೆ ಫಾರ್ಮ್ ಆಗೋಯ್ತು. ಮತ್ತೆ ಎಸ್ ಸೇಮ್ ಟೀಮ್ ರೆಡಿ ಆಗೋಯ್ತು ಎಲ್ಲ. ಅದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಒಂದು ಇವ್ರದು ಯಾವುದು ಆ ಒಂದು ಮಂಡ್ಯದಲ್ಲಿ ಒಂದು ಮಗು ಇತ್ತು, ಮಗುದು ಕಿಡ್ನಾಪಿಂಗ್ ಆಗೋಯ್ತು. ಕಿಡ್ನಾಪಿಂಗ್ ಆಗಿದ ತಕ್ಷಣ ಏನಾಗೋಯ್ತು, ನಮ್ಮ ಟೀಮಿಗೆ ಕರೆಸಿದ್ರು ಮಂಡ್ಯದಲ್ಲಿ ಆಗಿದ್ರು. ನಮಗೆ ಕರೆಸಿದ್ದೆ ಸಿ ಆರ್ ಸೌತ್ಗೆ ಬಂದ್ಬಿಡಿ ಅಂತ. ನಾವು ಬಂದ್ವಿ, ಯು ಹ್ಯಾವ್ ಟು ಗೋ ಟು ದಿಸ್ ಥಿಂಗ್ ಮಂಡ್ಯ ಆ್ಯಂಡ್ ಗೆಟ್ ದಟ್ ದಿಸ್ ಥಿಂಗ್ ಇನ್ಫಾರ್ಮೇಷನ್ ತೊಗೊಂಡಿದ್ದೆ, ಅಲ್ಲೊಂದು ಮಗು ಕಿಡ್ನಾಪಿಂಗ್ ಆಗಿದ್ದಾನೆ, ಅದನ್ನು ಇದು ಮಾಡಬೇಕು. ಸರಿ, ಇದನ್ನು ಇದು ಕೊಟ್ರಿ. ಆ ಇದನ್ನಾಯಿತು. ನಾನು ಐ ವಾಸ್ ಎ ವರ್ಕಿಂಗ್ ಇನ್ ಐ ಟಿ ಹೇಳಿದ್ನಲ್ಲ ಬಿಗಿನಿಂಗಲ್ಲಿ, ನಾನು F14 ನಾನು ಕೆಲಸ ಮಾಡ್ತಾಯಿದ್ದೆ. ನಾನು ಆಗ ನನಗೆ ಈ ಟೆಲಿಫೋನೆಲ್ಲ ಟ್ಯಾಪಿಂಗ್ ಮಾಡೋದೆಲ್ಲ ನನಗೆ ಭಾಳ ಚೆನ್ನಾಗಿತ್ತು, ಚೆನ್ನಾಗಿ ಗೊತ್ತಿತ್ತು. ಆಗ ಡಿಪಾರ್ಟ್ಮೆಂಟಲ್ಲಿದ್ದರೆ ನಾನು ಹಳೆ ಖಾತೆಗಳು ಬಿಡೋಕ್ಕಾಗತ್ತಾ? ಯಾವಾಗ ನಾನು ಇತ್ತು ಅಂತ ಹೇಳಿದ್ರೆ ಒಂದು ಪಾರ್ಟಿ ಏನು ಮಾಡ್ತೋ ಅಲ್ಲಿ ಆ ಕಡೆ ಹೋದರು. ನಾನು ಐ ವೆಂಟ್ ಟು ದಟ್ ಎಕ್ಸ್ಚೇಂಜ್ ಹೋಗಿದ್ದೆ. ಎಷ್ಟು ಕಾಲ್ಸ್ ಬರುತ್ತೆ ಅವ್ರ ಮನೆಗೆ ಅಷ್ಟು ಕಾಲ್ಸನ್ನು ಇದು ಮಾಡ್ಕೊಳ್ಳೋಣಿ. ಪರ್ಟಿಕ್ಯುಲರ್ಲಿ ಫ್ರಮ್ ಬ್ಯಾಂಗ್ಳೂರಿಂದ ಯಾವ್ದಾದ್ರು ಕಾಲ್ ಬರ್ತೋ ಅದನ್ನು ಡಿವೇಟ್ ಮಾಡ್ಕೊಳ್ಳಿ, ನಿಮಗೆ ಬೇರೆ ಕಾಲ್ಸು ಇದು ಮಾಡ್ಕೊಳ್ಳಿ ಅಂತ ಹೇಳಿದೆ. ಕಡೆಗೆ ಕಾಲ್ಸ್ ಎಲ್ಲ ಬರ್ತಾ ಇತ್ತು. ಕಾಲ್ಸ್ ಎಲ್ಲ ಬಂದಾಗ ಅವನು ಆ ಹುಡುಗನ ಮನೆಗೆ ಫೋನ್ ಮಾಡಿದೆ, ಡಿಮ್ಯಾಂಡ್ ಮಾಡ್ತಾ ಇದ್ದ ದುಡ್ಡು. ಹಾಂ, ದುಡ್ಡು. ಕಡೆಗೆ ಇದು ಮಾಡಿದೆ, ಎಲ್ಲಿ ಮಗು ಅಂತ ಕೇಳಿದ್ದಕ್ಕೆ ಇದರಲ್ಲಿದ್ದಾನೆ ಕುರುಬರಹಳ್ಳಿನಲ್ಲಿ ಅಂತ ಹೇಳಿದೆ. ಹೇಳ ಅಪ್ಪ, ಅಷ್ಟು ಇನ್ಫಾರ್ಮೇಷನ್ ಬಂದಿದ ತಕ್ಷಣ ನಾನು ಇಮಿಡಿಯೇಟು ಕಮಿಷನರ್ ಕಾಂಟ್ಯಾಕ್ಟ್ ಮಾಡಿದೆ ರೇವಣ್ ಸಿದ್ದಯ್ಯ ಅವರಿಗೆ. ಸರ್, ಇದು ಹೀಗಿದ್ದಾನೆ, ಅವನು ಮೋಸ್ಟ್ಲಿ ಕುರುಬರಹಳ್ಳಿ ಹತ್ರ ಒಂದು ಬೇಕರಿ ಹತ್ರ ಇರಬೇಕು ಸರ್, ಅದನ್ನು ಯಾರನ್ನ ಇಮಿಡಿಯೇಟಾಗಿ ಹೋಗಬೇಕು. ಯಾರಿಗೆ ಕಳಿಸ್ಲಿ? ಅಲ್ಲೇ ಇದಾರಲ್ಲ ನಮ್ಮ ಇವರು ಮುನಿಯ ಮರಿಯಪ್ಪ ಅಲ್ಲ ಮನ್ಸ್ವಾಮಿ ಅಲ್ಲ, ಛೇ ಹೆಸರುಗಳು ಮರ್ತುಬಿಡುತ್ತೆ ಆ ಟೈಮಲ್ಲಿ. ಭಾಳ ಫೇಮಸ್ ಇದು ಕ್ರೈಮ್ ಇವರು. ಅವ್ರು ಕಳಿಸ್ತಾರೆ, ಆಯ್ತಪ್ಪ ಕಳಿಸ್ತೀನಿ, ನೀವು ಎಲ್ಲಿದ್ದೀರ? ನಾವು ಎಕ್ಸ್ಚೇಂಜಲ್ಲೇ ಕೂತ್ಕೊಂಡಿದ್ದೀನಿ ಸರ್, ಐ ಆಮ್ ರೆಡಿ. ಆಯಿತು, ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಅವನು ಮಗುಗೆ ಎತ್ಕೊಂಡು ಕೂತ್ಕೊಂಡಿದ್ದ, ನಿಂತ್ಕೊಂಡಿದ್ದ. 10 ಮಿನಿಟ್ಸಲ್ಲಿ ಮ್ಯಾಟ್ರ್ ವಾಸ್ ಸಾಲ್ವ್ಡ್. ಕಿಡ್ನಾಪ್ ಆಗಿದ್ದ ಮಗು ಸಿಕ್ಬಿಡ್ತಾವ ಆ ಬೇಕ್ರಿ ಹತ್ರ. ಕರೆಕ್ಟಾಗಿ ಲೊಕೇಶನ್ ಕೊಟ್ಟಿದ್ವಲ್ಲ, ಇಂಥ ಬೇಕ್ರಿ ಹತ್ರ ಇರ್ತಾನೆ ಕುರುಬರಲ್ಲಿ ಅಂತ. ಸರಿ ಅಂತ ಹೇಳಿದೆ. ಸೀದಾ ಅಲ್ಲಿಂದ ಆ ಮಗು ಕರ್ಕೊಂಡು ಬಂದರು. ನಾವು ಒಟ್ಟಿಗೆ ವಾಪಸ್ ಬಂದಿರ್ತು. ಬೇರೆ ಈಗ 3-5 ಆಗೋಗ್ಬಿಟ್ಟು ನಮ್ಮ ಟೀಮೇ ಇದು ಮಾಡಿದ್ರು. ಕಡೆಗೆ ದ ಮೋಸ್ಟ್ ಫೇಮಸ್ ವಾಸ್ ದಿ ಜೈಪುರಿ ಅಕ್ಕಿ. ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ. ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ನಮಸ್ಕಾರ ಸರ್. ಏನು ಸರ್ ಅವೆಲ್ಲ ನೀವು ಬಂದ್ಬಿಟ್ಟಿದ್ದೀರಲ್ಲ ನೀವು? ಹೌದಪ್ಪ, ಪ್ಲೇನ್ ಬಂದಿದ್ದೀನಿ. ಆ ಬೋಳಿ ಮಗ ಹೇಳಿದ್ದಾನೆ, ನಾ ಅವನಿಗೆ 500 ರೂಪಾಯಿ ನೋಟ್ ಬೇಡ, ನಮಗೆ 100 ರೂಪೀಸ್ ದೇಬೇಕು ಅಂತ ಹೇಳಿದ್ದಾನೆ. ಅದಕ್ಕೆ ನಾವು 100 ರೂಪೀಸ್ ನೋಟ್ ತೊಗೊಂಬಂದಿದ್ದೀನಿ ಸರ್ ಅಂತ ಹೇಳಿದ. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.